ಪ್ರೈಸ್ ಅಲಾಟ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ದೇವರ ವಾಕ್ಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಬಹಳ ಸಂತೋಷವನ್ನಾಗಿದ್ದೀನಿ ನಿಮ್ಮ ಹೃದಯವೂ ಕೂಡ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಂತೋಷಗೊಂಡಿರಬೇಕು ಈ ದಿನದಲ್ಲಿ ದೇವರು ನಮಗೆ ಕೊಟ್ಟಂಥ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ ಮೂವತ್ತ ಏಳನೇ ಅಧ್ಯಾಯ ಮೂವತ್ತ ಒಂಬತ್ತನೇ ವಚನದಲ್ಲಿ ನೀತಿವಂತರ ರಕ್ಷಣೆ ಯಹೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ ಹಳೆಯ ಪ್ರಿಯ ದೈವ ಜನರೇ ಒಬ್ಬ ಮನುಷ್ಯನಿಗೆ ಏನಾದರೂ ಕೂಡ ಕಷ್ಟ ಅಂತ ಬರುವಾಗ ಏನಾದರೂ ಕೂಡ ಇಕ್ಕಟ್ಟು ಅಂತ ಬರುವಾಗ ಆತನ ಮನಸ್ಸು ಅನೇಕರನ್ನು ಹುಡುಕ್ತಾ ಇರುತ್ತೆ ತವಕಿಸುತ್ತಾ ಇರುತ್ತೆ ಯಾರ ಬಳಿ ನಾನು ಹೋಗಿ ಅವಿತುಕೊಳ್ಳಲಿ ನನ್ನ ಕಷ್ಟವನ್ನು ಯಾರ ಬಳಿ ಹೇಳ್ಕೊಳ್ಳಲಿ ಯಾರು ನನಗೆ ಸಹಾಯಕರಾಗ್ತಾರೆ ನನಗೋಸ್ಕರ ಯಾರು ನನ್ನ ಪರವಾಗಿ ನಿಂತುಕೊಳ್ತಾರೆ ಅಂತ ಅನೇಕ ವಿಧವಾಗಿ ಆತನ ಹೃದಯಾದು ತವಕಿಸುತ್ತಾ ಹೋಗ್ತಾ ಇರುತ್ತೆ ಆದರೆ ನೀವು ದೇವರೊಟ್ಟಿಗೆ ನೀತಿವಂತರಾಗಿ ನಡೆಯುವುದಾದರೆ ಯಾವಾಗಲೂ ಆತನ ವಿಧಿಗಳನ್ನು ಅನುಸರಿಸುತ್ತಾ ದೇವರಿಗೆ ಇಷ್ಟವುಳ್ಳ ರೀತಿಯಲ್ಲಿ ನೀತಿವಂತರಾಗಿ ಯೇಸು ಸ್ವಾಮಿಯೊಟ್ಟಿಗೆ ನಾವು ಬದುಕುವುದಾದರೆ ದೇವರೇ ನಮ್ಮ ರಕ್ಷಣೆ ನಾವು ಯಾವತ್ತೂ ಕೂಡ ತಳವಳಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ ನೀತಿವಂತರ ರಕ್ಷಣೆ ಯಹೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ ಹೌದು ಇಕ್ಕಟ್ಟುಗಳು ಪ್ರತಿ ಮನುಷ್ಯನಿಗೂ ಬರುತ್ತದೆ ನೀತಿವಂತನಿಗೆ ಕಷ್ಟ ಬರುವುದಿಲ್ಲ ಅಂತ ಕೇಳ್ಬೋದು ನೀತಿವಂತರಿಗೂ ಕೂಡ ಕಷ್ಟ ಬರುವಂಥದ್ದಾಗಿರುತ್ತೆ ಆದರೆ ಆ ಸ್ಥಿತಿಯಲ್ಲಿ ನಮಗೆ ದೇವರು ಯಾವಾಗಲೂ ಸಿದ್ಧ ಸಹಾಯಕನಾಗಿ ಇರ್ತಾರೆ ನಾವು ಎಲ್ಲೂ ಕೂಡ ಅಲೆದಾಡುವಂಥ ಅವಶ್ಯಕತೆ ಇಲ್ಲ ಯೇಸು ಸ್ವಾಮಿ ನಮಗೋಸ್ಕರ ಇಕ್ಕಟ್ಟುಗಳು ಬರುವಾಗ ಆತನು ಸಿದ್ಧ ಸಹಾಯಕನಾಗಿ ದುರ್ಗ ಸ್ಥಾನವಾಗಿ ಇರುವಂಥವರಾಗ್ತಾರೆ ಹೀಗಿರುವಾಗ ನಾವು ದೇವರೊಟ್ಟಿಗೆ ನೀತಿವಂತರಾಗಿ ನಡೆಯುವುದಾದರೆ ನಮಗೆ ಸಹಾಯಕನಾಗಿ ದೇವರು ಸಿದ್ಧವಾಗಿರ್ತಾರೆ ನಮಗೆ ರಕ್ಷಕನಾಗಿ ದೇವರು ಸಿದ್ಧವಾಗಿರ್ತಾರೆ ನೀತಿವಂತರ ರಕ್ಷಣೆ ಯಹೋವನಿಂದಲೇ ನಾವು ನೀತಿವಂತರಾಗಿ ಬದುಕುವಂಥವರಾಗೋಣ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಮ್ಮ ಪರವಾಗಿ ನಿಂತುಕೊಳ್ತಾರೆ ಎಲ್ಲ ಸ್ಥಿತಿಯಲ್ಲೂ ಕೂಡ ದೇವರು ನಮ್ಮ ಸಹಾಯಕನಾಗಿ ನಿಂತುಕೊಳ್ಳುವಂಥವರಾಗ್ತಾರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಪ್ರೀತಿ ಸ್ವಲ್ಪನಾದ ಇಸುವೆ ಮೋಹನತನಾದ ತಂದೆ ಪರಶುದಾತ್ಮನಪ್ಪ ಹೌದು ಇನ್ನು ವಾಕ್ಯದಲ್ಲಿ ನೀವು ಸ್ಪಷ್ಟಪಡಿಸಿದ ಹಾಗೆ ಅಪ್ಪ ನೀತಿವಂತರ ರಕ್ಷಣೆ ಹೋವನಿಂದಲೇ ನೀನು ಅವರಿಗೆ ಇಕ್ಕಟ್ಟಿನಲ್ಲಿ ಯಾವಾಗಲೂ ಕರ್ತೀನಪ್ಪ ನೀನು ಅವರಿಗೆ ದುರ್ಗ ಸ್ಥಾನವಾಗಿ ಇರುವುದಕ್ಕಾಗಿ ಸ್ತೋತ್ರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ ಆ ಮಕ್ಕಳು ನಿನಗೆ ನೀತಿವಂತರಾಗಿ ನಡೆಯುತ್ತಾ ಹೋಗುವಾಗ ನೀನು ಅವರ ಸಹಾಯಕನಾಗಿ ನಿಂತುಕೊಳ್ಳುವಂಥವರಾಗ್ರೆ ಯಾವಾಗಲೂ ನೀನವರಿಗೆ ಸಿದ್ಧ ಸಹಾಯಕನಾಗಿ ರಕ್ಷಕನಾಗಿ ನಿಂತುಕೊಳ್ಳುವಂಥವ್ರಾಗ್ರೆ ಕರ್ತೀನಪ್ಪ ಯಾವ ವಿಧವಾಗಿಯೂ ಕರ್ತನಪ್ಪ ಕಳವಳಕ್ಕೆ ಒಳಗಾಗದಂತೆ ನೀನೇ ಆ ಮಕ್ಕಳನ್ನು ರಕ್ಷಿಸು ಅಪ್ಪ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರು ನೆಚ್ಚಾಗಿ ಆಶ್ವಾದಿಸಲಿ ಥ್ಯಾಂಕ್ ಯು